ಈ ದಿನ ಈ ವಿಡಿಯೋದಲ್ಲಿ ನಾವು ಅಕ್ಷರಭ್ಯಾಸ ಒಂಬತ್ತು ಮತ್ತು ಹತ್ತರಲ್ಲಿ ಬರುವಂಥ ಅಕ್ಷರಗಳು ಮತ್ತು ಅವುಗಳಿಂದ ರಚಿಸುವ ಪದಗಳನ್ನು ನೋಡೋಣ ಮೊದಲನೇದಾಗಿ ಅಕ್ಷರಭ್ಯಾಸ ಅಂತ ಒಂಬತ್ತು ಘ ಠ ಫ ಝ ಕ ಈ ಹಂತದಲ್ಲಿ ಬರುವ ಅಕ್ಷರಗಳು ಯಾವುದು ಯಾವುದು ಅಂದರೆ ಮಕ್ಕಳೇ ಘ ಠ ಫ ಝ ಕ ಈ ಅಕ್ಷರಗಳು ಈ ಹಂತದಲ್ಲಿ ಬರುತ್ತವೆ ಇವಾಗ ನೋಡಿ ಘ ಯಾವ ಪದ ರಚಿಸ್ಬೋದು ಘ ಘಟ ಘ ಘಟ ಠ ಜಠರ ಠ ಜಠರ ಫ ಫಲ ಹಣ್ಣುಗಳು ನೋಡಿ ಝ ಝಣ ಝಣ ಖ ಖಗ ಈ ಹಂತದಲ್ಲಿ ಬರುವಂತಹ ಅಕ್ಷರಗಳನ್ನು ಉಪಯೋಗಿಸಿ ನೋಡಿ ಹೀಗೆ ಪದವನ್ನು ರಚಿಸಬಹುದು ಹಾಗೆಯೇ ಯಾವ್ಯಾವ ಪದ ಇನ್ನೂ ಬೇರೆ ಬೇರೆ ಪದಗಳನ್ನು ರಚಿಸ್ಬೌದು ಮಠ ಹಠ ಘಟ ಘನ ಹೊಗ ಫಲ ಕಫ ಝಳ ಖಗ ಖರ ಖಳ ನಖ ಸಖ ಈ ಹಂತದಲ್ಲಿ ಬರುವಂತಹ ಎಲ್ ಈ ರೀತಿ ಈ ಹಂತದಲ್ಲಿ ಬರುವಂತಹ ಅಕ್ಷರಗಳನ್ನು ಉಪಯೋಗಿಸ್ಕೊಂಡು ನಾವು ಪದಗಳನ್ನು ರಚಿಸಬಹುದು ಇನ್ನೊಮ್ಮೆ ಹೇಳಿ ಮಠ ಹಠ ಘಟ ಘನ ಒಘ ಫಲ ಕಫ ಝಳ ಖಗ ಖರ ಖಳ ನಖ ಸಖ ಇನ್ನೂ ಕೆಲವು ಪದಗಳನ್ನು ರಚಿಸಬಹುದು ಜಠರ ಪಠಣ ಘಟಕ ಸಫಲ ಫಲಕ ಜಠರ ಪಠಣ ಘಟಕ ಸಫಲ ಫಲಕ ಈ ರೀತಿಯಂಥ ಪದಗಳನ್ನು ನಾವು ರಚಿಸಬಹುದು ಗೊತ್ತಾಯ್ತಲ್ವಾ ಹಾಗೆಯೇ ನೆಕ್ಸ್ಟು ಪದಗಳು ಯಾವುದ್ಯಾವುದು ಠಣ ಫಳ ಫಳ ಝಣ ಠಣ ಫಳ ಫಳ ಝಣ ಜಣ ಹೀಗೆ ನಾವು ಅಂತ ಒಂಬತ್ತರಲ್ಲಿ ಬರುವಂತಹ ಅಕ್ಷರಗಳನ್ನು ಉಪಯೋಗಿಸಿಕೊಂಡು ಹೀಗೆ ನಾವು ಪದಗಳನ್ನು ರಚಿಸಬಹುದು ಹಾಗೆ ಮುಂದೆ ಅಕ್ಷರಾಭ್ಯಾಸ ಅಂತ ಹತ್ತು ಕೊನೆಯ ಹಂತ ಈ ಹಂತದಲ್ಲಿ ಬರುವ ಅಕ್ಷರಗಳು ಯಾವುದ್ಯಾವುದು ಅಂದರೆ ಅಂ ಇದನ್ನು ನಾವು ಅನುಸ್ವಾರ ಅಂತಲೂ ಕರಿತೀವಿ ಯಾವ ಅಕ್ಷರ ಇದು ಅಮ್ ಆ ಬರ್ದು ಅನ್ನ ಸೊನ್ನೆ ಕೊಟ್ಟರೆ ಅದು ಅಮ್ ಆಗುತ್ತೆ ಇದು ಅಹಾ ಇದನ್ನು ನಾವು ವಿಸರ್ಗ ಅಂತ ಕರಿತೀವಿ ಆ ಬರೆದು ಎರಡು ಚಿಕ್ಕ ಚಿಕ್ಕ ಸೊನ್ನೆ ಮೇಲೆ ಒಂದು ಕೆಳಗೆ ಒಂದು ಕೊಟ್ಟರೆ ಇದು ಅಹಾ ಆಗುತ್ತೆ ಅಮ್ ಮತ್ತು ಅಹನ ನಾವು ಯೋಗವಾಹಗಳು ಅಂತ ಕರಿತೀವಿ ನ್ ಹಾಗೆ ಮುಂದಿನ ಅಕ್ಷರ ನ್ಯ ಈ ಪದಗಳನ್ನು ಉಪಯೋಗಿಸಿ ಬರುವಂತಹ ಪದಗಳು ಯಾವ್ದಾವುದು ಅಂತ ಹೇಳಿದರೆ ಅಂಗ ಅಂಧ ಅಂಕ ಕಂಭ ಮಂಗ ಅಂದ ಕಂಠ ಯಾವ್ಯಾವ ಪದಗಳನ್ನು ರಚಿಸಬಹುದು ನಾವು ಈ ಅಕ್ಷರಗಳನ್ನು ಉಪಯೋಗಿಸ್ಕೊಂಡು ಅಂಗ ಅಂದ ಅಂಕ ಕಂಭ ಮಂಗ ಅಂದ ಕಂಠ ಅಂಗಳ ಅಂತರ ಅಂಗದ ಅಂಜನ ಕಂಪನ ಅಂತಃಕರಣ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಅಂಗಳ ಅಂತರ ಅಂಗದ ಅಂಜನ ಕಂಪನ ಅಂತಃಕರಣ ಈಗ ನಮ್ ನಿಮಗೆ ಅಂಥ ಒಂದರಿಂದ ಅಂತ ಹತ್ತಿರವರೆಗೂ ಬರುವಂಥ ಅಕ್ಷರಗಳು ಮತ್ತು ಅದರಲ್ಲಿ ಹೇಗೆ ಪದ ರಚಿಸೋದು ಎಲ್ಲ ಗೊತ್ತಾಯ್ತಲ್ವಾ ಎಲ್ಲ ಪದಗಳನ್ನು ನಿಮ್ಮ ಕನ್ನಡ ಕ್ಲಾಸ್ ವರ್ಕ್ನಲ್ಲಿ ಟೂ ಟೈಮ್ಸ್ ಬರೆದು ಕಳಿಸ್ಬೇಕು ಥ್ಯಾಂಕ್ ಯು